ಶರ್ಮಿತಾ ಶೆಟ್ಟಿ ವಾಲ್ಮೀಕಿ ಜನಾಂಗಕ್ಕೆ ಶೀಘ್ರವೇ 7.5 ಶೇಕಡ ಮೀಸಲಾತಿ ಕೊಡಬೇಕು ಅಂತ ಸಾಕಷ್ಟು ದಿನಗಳಿಂದ ಕೂಗು ಆಗ್ರಹ ವ್ಯಕ್ತವಾಗ್ತಲೇ ಇತ್ತು ಈ ಬಗ್ಗೆ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಜೊತೆ ಸಭೆ ಬಳಿಕ ಶಾಸಕ ರಾಜುಗೌಡ ಮಾತನಾಡಿದ್ದಾರೆ ಸಿಎಂ ಆಶಾದಾಯಕವಾಗಿ ಮಾತನಾಡಿದ್ದಾರೆ ಶೀಘ್ರದಲ್ಲೇ ನಮಗೆ ಮೀಸಲಾತಿ 7.5 ರಷ್ಟು ಶೇಕಡ ಹೆಚ್ಚುವರಿ ಆಗುತ್ತೆ ಅನ್ನೋ ಮಾತನ್ನ ರಾಜುಗೌಡ ಮೀಡಿಯಾಗೆ ತಿಳಿಸಿದ್ದಾರೆ ಸಿಎಂ ಜೊತೆ ಸಭೆ ಆದಮೇಲೇನೇ ಶಾಸಕ ರಾಜುಗೌಡ ಈ ತರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಸಲ್ಲಿಕೆ ಆಗಿದೆ ಆ ವರದಿ ಆದಷ್ಟು ಬೇಗ ಪರಿಶೀಲಿಸುವಂತೆ ನಾವು ಮನವಿಯನ್ನ ಮಾಡ್ಕೊಂಡಿದ್ದೀವಿ ಕಾನೂನು ಸಲಹೆ ಪಡೆಯೋದಾಗಿ ನಮ್ಮತ್ರ ಸಿಎಂ ಹೇಳಿದ್ದಾರೆ ಶೀಘ್ರವೇ ನಿರ್ಧಾರ ಮಾಡಿಲ್ಲ ಅಂದ್ರೆ ಮುಂದಿನ ತೀರ್ಮಾನವನ್ನ ನಾವು ಕೈಗೊಳ್ಳಬೇಕಾಗುತ್ತೆ ಅಂತ ರಾಜುಗೌಡ ಹೇಳಿದ್ದಾರೆ ಹಾಗಾಗಿ ಎಲ್ಲಾ ಶಾಸಕರು ಈ ಬಗ್ಗೆ ಚರ್ಚೆ ಮಾಡ್ತೀವಿ ಮುಂದೆ ಯಾವ ತರ ನಡೆಗಳನ್ನು ಇಡಬೇಕು ಹೆಜ್ಜೆಗಳನ್ನು ಇಡಬೇಕು ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಸಿಎಂ ನಿವಾಸ ಕಾವೇರಿ ಬಳಿಯಲ್ಲಿ ರಾಜುಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮುದಾಯಗಳಿಂದ ಆಲ್ಮೋಸ್ಟ್ ಸಿಎಂ ಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ವಾಲ್ಮೀಕಿ ಜನಾಂಗಕ್ಕೆ ಈಗ ಮೀಸಲಾತಿ ಇದೆ ಆದ್ರೆ ಅವರು ಕೇಳ್ತಿರೋದು ಆ ಮೀಸಲಾತಿಯ ಪ್ರಮಾಣ ಏನಿದೆ ಅದನ್ನ ಹೆಚ್ಚಳ ಮಾಡಬೇಕು ಶೇಕಡ 7.5 ರಷ್ಟು ಹೆಚ್ಚಳ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸೋ ಈ ಬಗ್ಗೆ ಇವತ್ತು ಕೂಡ ಚರ್ಚೆ ಆಗಿದೆ ಮೀಸಲಾತಿ ಮೀಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಂತ ರಾಜುಗೌಡ ಅವರು ಈ ಸಭೆ ಎಲ್ಲ ಆದ್ಮೇಲೆ ಹೊರಗಡೆ ಬಂದು ಮಾಧ್ಯಮದವರಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಆಶಾದಾಯಕವಾಗಿ ಮಾತನಾಡಿದ್ದಾರೆ ಯಡಿಯೂರಪ್ಪನ ಅವರು ಈಗ ಶೀಘ್ರವೇ ಅವರು ಒಂದು ನಿರ್ಧಾರಕ್ಕೆ ಬರಲಿಲ್ಲ ಅಂದ್ರೆ ಮುಂದೆ ನಮ್ಮ ನಿರ್ಧಾರ ಏನು ಯಾವ ತರ ತೀರ್ಮಾನ ಕೈಗೊಳ್ಳಬೇಕು ಅನ್ನೋದನ್ನ ನಾವು ಸಭೆ ಮಾಡಿದ್ಮೇಲೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಶಾಸಕ ರಾಜುಗೌಡ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಕೃಷ್ಣ ನೋಡೋಣ ವಾಲ್ಮೀಕಿ ಸಮುದಾಯದ ಶಾಸಕರು ಆಗಿರತಕ್ಕಂತ ರಾಜುಗೌಡರು ಈಗ ನಮ್ಮ ಜೊತೆಗೆ ಇದ್ದಾರೆ ಸರ್ ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ ಉಪವಾರ ಕೂಟದಲ್ಲಿ ಭಾಗವಹಿಸಿದ್ರಿ ಎಲ್ಲಾ ಶಾಸಕರು ರಮೇಶ್ ಜಾರಕಿಹೊಳಿ ಸೇರಿದಂತೆ ಶ್ರೀರಾಮುಲು ಎಲ್ಲರೂ ಕೂಡ ಇದ್ರು ಏನು ಚರ್ಚೆ ಆಯಿತು ಏನು ಒತ್ತಡವನ್ನು ಹಾಕಿದ್ರಿ ಮುಖ್ಯಮಂತ್ರಿಗಳಿಗೆ ಅಂತ ನೋಡ್ರಿ ಜಸ್ಟಿಸ್ ನಾಗಮೋಹನ್ ದಾಸರು ವರದಿನೂ ಸಲ್ಲಿಕೆ ಆಗಿದೆ ಅದು ಸಬ್ ಕಮಿಟಿ ಆಗಿದೆ ಶ್ರೀರಾಮುಲು ಅಣ್ಣವರು ಅದರ ಅಧ್ಯಕ್ಷರಿದ್ದಾರೆ ಶ್ರೀರಾಮುಲು ಅಣ್ಣವರಿಗೆ ಮನವಿ ಮಾಡಿದ್ವಿ ಆದಷ್ಟು ಬೇಗನೆ ವರದಿ ನೀವು ಸಬ್ಮಿಟ್ ಮಾಡ್ರಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ನಾವೇನೋ ನ್ಯಾಯಬದ್ಧವಾದಂಥ ಸಿಗಂತ ನಮಗೆ ಕೊಡು ತುಳಿತುಕೊಳಪಟ್ಟಂಥವ್ರಿಗೆ ನಮಗೆ ಕೊಡ್ರಿ ಅಂತ ನಾವು ಅವರಿಗೆ ಒತ್ತಾಯ ಮಾಡಿದ್ದೇವೆ ಈಗಾಗಲೇ ಸಬ್ ಕಮಿಟಿ ರಚನೆ ಆಗಿದೆ ಸರ್ ಸಬ್ ಕಮಿಟಿ ರಚನೆ ಆದರೂ ಕೂಡ ಇಲ್ಲೊಂದು ಕಡೆ ನಾಗಮೋಹನ್ ದಾಸ್ ವರದಿ ಕೂಡ ಕೊಟ್ಟಿದ್ದಾರೆ ವರದಿ ಪರಿಶೀಲನೆಗೆ ತಡವಾಗ್ತಾ ಇದೆ ಯಾಕೆ ಅನ್ನುವಂಥದ್ದು ಸರ್ ಈಗ ವರದಿ ಪರಿಶೀಲನೆ ಮಾಡೋರು ನಮ್ಮ ಸಮಾಜದವರೇ ಶ್ರೀರಾಮುಲು ಅಣ್ಣವರಿದ್ದಾರೆ ನಾನು ಅವರಿಗೆ ಒತ್ತಾಯ ಮಾಡಿದ್ದೇವೆ ಎಲ್ಲರೂ ನಾವು ಅಂತಂದ್ರೆ ಎಲ್ಲ ಶಾಸಕರು ಸೇರಿ ನೋಡ್ರಿ ದಯವಿಟ್ಟು ಅದನ್ನು ಎಷ್ಟು ಬೇಗ ಆಗ್ತಾ ಅಷ್ಟು ಬಗ್ಗೆ ನೀವು ಸಬ್ಮಿಟ್ ಮಾಡ್ರಿ ಅವ್ರು ಅಲ್ಲಿಗೆ ಸಿಎಂ ಸಾಹೇಬ್ರು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲ ನಾವು ಇನ್ನೂ ಹೆಚ್ಚು ಒತ್ತಡ ಹಾಕೋದು ಹಂಗೆ ಸಬ್ಮಿಟ್ ಮಾಡತ್ತೇಳಿದ್ವಿ ಮಾಡ್ತೀವಿ ಅಂತ ಶ್ರೀರಾಮುಲು ಅಣ್ಣವರು ಹೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ತಾಂತ್ರಿಕ ಕಾರಣಗಳಿಗೋಸ್ಕರವಾಗಿ ಸ್ವಲ್ಪ ಕಾಯಿರಿ ಅನ್ನೋ ಒಂದು ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅನ್ನುವಂಥದ್ದು ಏನು ಚರ್ಚೆ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಮಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಭಾಳ ಆಶಾದಾಯಕವಾಗಿ ಮಾತಾಡಿದ್ದಾರೆ ನೀವು ನೋಡ್ರಿ ಕಾನೂನು ಸಲಹೆ ತೋಳೋಣ ಯಾವ ಥರ ಯಾಕಂದ್ರೆ ಯಾವುದೇ ಒಂದು ಸಮಾಜ ಕೊಟ್ಟಾಗ ತೊಂದರೆ ಆಗ್ಬಾರ್ದು ಅದಕ್ಕೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ಯೋಚನೆ ಮಾಡೋಕತ್ತಿದ್ದೀವಿ ಇನ್ನೂ ಕೆಲವೊಂದು ಲೀಗಲ್ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ತೊಗೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ ಫೈನಲ್ ಆಗಿ ಯಾವತ್ತಾಗ್ಬೋದು ಅನ್ನೋದು ನಿಮ್ಮ ಇದರಿದೆ ಸರ್ ನಮಗೆ ಎಷ್ಟು ಜಲ್ದಿ ಆಗ್ತಾ ಅಷ್ಟು ಒಳ್ಳೇದಂತ ನಮ್ಮ ಆಸೆನೂ ಇದೆ ಸರ್ ಯಾಕೆಂದರೆ ಭಾಳಷ್ಟು ಜನರು ಇದ್ರ ಬಗ್ಗೆ ಆತುರವಾಗಿ ಕಾಯ್ತಿದ್ದಾರೆ ಮತ್ತು ಇನ್ನೂ ಅನೇಕ ಸಮಾಜದವರು ಒತ್ತಡ ಹೆಚ್ಚಾಗ್ತಿದೆ ಎಷ್ಟು ಬೇಗನೆ ಆಗ್ತಾ ಅಷ್ಟು ಒಳ್ಳೇದಂತ ನಮ್ಮ ಆಸೆನಿದೆ ವೇಳೆ ಶೀಘ್ರವೇ ಆಗಿಲ್ಲ ಅಂತಂದ್ರೆ ನಿಮ್ಮ ಶಾಸಕರ ನಿರ್ಧಾರ ಏನಿರುತ್ತೆ ಅನ್ನುವಂಥದ್ದು ಸರ್ ಅದು ರಿಪೋರ್ಟ್ ಸಬ್ಮಿಟ್ ಆಗಲಿ ಆದಮೇಲೆ ನಾವೆಲ್ಲರಿಗೂ ತೀರ್ಮಾನ ಮಾಡ್ತೀವಿ ಇದಿಷ್ಟು ಶ್ರೀರಾಮುಲು ಪ್ರಮುಖವಾಗಿ ರಾಜುಗೌಡರು ಮಾತಾಗಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಏನಂತಂದ್ರೆ ನಾಗಮೋಹನ್ ದಾಸ್ ವರದಿ ಪರಿಶೀಲನೆಗಾಗಿ ಸಬ್ ಕಮಿಟಿ ರಚನೆಯನ್ನು ಮಾಡಲಾಗಿದೆ ಫೈನಲ್ ಆಗಿ ಅಲ್ಲಿ ಸಭೆಯನ್ನು ಮಾಡೋದ್ರ ಮೂಲಕವಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳ ವರದಿ ಕೊಟ್ಟ ಬಳಿಕವಾಗಿ ಮೀಸಲಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಕೈಗೊಳ್ಳಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆಗೆ ಕೃಷ್ಣ ಜೀವಿ ನ್ಯೂಸ್ 18 ಕನ್ನಡ ಬೆಂಗಳೂರು ಮೀಸಲಾತಿ ಹೆಚ್ಚಳ ಮಾಡಬೇಕು ಅಂತ ವಾಲ್ಮೀಕಿ ಸಮುದಾಯ ಏನ್ ಪ್ರೆಷರ್ ಮಾಡ್ತಾ ಇದೆ ಸಿಎಂ ಮೇಲೆ ಈ ವಿಚಾರವಾಗಿ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ ವಾಲ್ಮೀಕಿ ಸಮುದಾಯ ನಾಯಕರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಸಂವಿಧಾನದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಿ ಏನ್ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಎಷ್ಟು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ಸಾಧ್ಯ ಇದೆ ಆ ಬಗ್ಗೆ ನಾನು ಆಮೇಲೆ ನಿರ್ಧಾರ ಮಾಡ್ತೀನಿ ಅಂತ ಬೆಂಗಳೂರಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಇವತ್ತು ಸಚಿವ ಸಂಪುಟ ಸಭೆ ಇದೆ ಸಂಜೆ ಅದು ನಿಗದಿಯಾಗಿದೆ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋದು ಹೋರಾಟದ ಮಾತುಗಳು ಕೇಳಿ ಬರ್ತಾ ಇರೋದು ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಅನ್ನ ಕೊಡ್ತಾ ಇರೋದು ಮೀಸಲಾತಿ ವಿಚಾರವಾಗಿದೆ ಹಾಗಾಗಿ ಈ ಮೀಸಲಾತಿ ವಿಚಾರವೂ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ಬೇಕಾಗತ್ತೆ ಅಂತ ಸಿಎಂ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ
ಚರ್ಚೆ ಮಾಡ್ತೀವಿ ನೋಡೋಣ ಏನಾಗುತ್ತೆ ಅಂತ ಅಡ್ವಾನ್ಸ್ ಏನು ಹೇಳಕ್ಕೆ ಬಹಳ ವಿಷಯಗಳು ಚರ್ಚೆ ಮಾಡ್ತೀವಿ ನಾನೇ ಕರೆಸಿದ್ದೆ ಎಲ್ಲ ಜೊತೆ ಮಾತಾಡಿದ್ದೀನಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡೋಕೆ ಏನೇನು ಸಾಧ್ಯ ಇದೆ ಎಲ್ಲ ಕಾನೂನು ಚೌಕಟ್ಟಲ್ಲಿ ಸಂವಿಧಾನ ಚೌಕಟ್ಟಲ್ಲಿ ಪ್ರಯತ್ನ ಚರ್ಚೆ ಮಾಡ್ತೀವಿ ನೋಡೋಣ ನೀವು ಯಾವುದೇ ಗ್ರಾಮೀಣದಲ್ಲಿ ಏನಾಗುತ್ತೆ ಅಂತ ಅಡ್ವಾನ್ಸ್ ಏನು ಹೇಳಕ್ಕೆ ಬಹಳ ವಿಷಯಗಳು ಚರ್ಚೆ ಮಾಡ್ತೀವಿ ನಾನೇ ಕರೆಸಿದ್ದೆ ಎಲ್ಲ ಜೊತೆ ಮಾತಾಡಿದ್ದೀನಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಎಲ್ರಿಗೂ ನ್ಯಾಯ ಒದಗಿಸ್ಕೊಡೋಕೆ ಏನೇ ಇನ್ನು ಶ್ರೀರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ದೇಣಿಗೆ ಯಾರು ಕೊಡ್ತಾ ಇಲ್ಲ ಅವ್ರ ಮನೆಯನ್ನ ಗುರುತು ಹಾಕಲಾಗ್ತಿದೆ ಅಂತ ಏನು ಹೆಚ್ ಡಿಕೆ ಹೇಳಿಕೆಯನ್ನ ಕೊಟ್ಟಿದ್ರು ದೇಣಿಗೆ ವಿಚಾರದಲ್ಲಿ ಪಾರದರ್ಶಕತೆ ಇಲ್ಲ ಅಂತ ಕೂಡ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರಲ್ಲ ಆ ಹೇಳಿಕೆಗೆ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ತಪ್ಪು ಗ್ರಹಿಕೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಯಡಿಯೂರಪ್ಪ ಹೇಳಿದ್ದಾರೆ ತಪ್ಪು ಗ್ರಹಿಕೆಯಲ್ಲಿ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ ಕುಮಾರಸ್ವಾಮಿಗೆ ವಿಷಯವನ್ನ ಮನದಟ್ಟು ಮಾಡ್ತೀವಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಈ ತರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಪಾರದರ್ಶಕತೆ ಇಲ್ಲ ದೇಣಿಗೆ ಸಂಗ್ರಹದಲ್ಲಿ ಮತ್ತೊಂದು ಗಂಭೀರವಾದಂತ ಆರೋಪ ಕುಮಾರಸ್ವಾಮಿ ಮಾಡಿದ್ದು ಇದು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಕೆಲವರು ಅಂತ ಸೊ ಆ ವಿಚಾರವಾಗಿ ಇವತ್ತು ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೆಲವು ಮಾರ್ಕ್ ಮಾಡ್ತಾ ಇರತಕ್ಕಂಥ ವಿಷಯದಲ್ಲೂ ಸಹ ನಾನು ಹೇಳಿಕೆ ಕೊಟ್ಟಿದ್ದೇನೆ ಆ ಕೊಟ್ಟಂಥ ಹೇಳಿಕೆ ನಿಜ ಇದೆ ಅಂತಕ್ಕಂಥದ್ದನ್ನು ಈಗ ಅವರುಗಳೇ ಒಪ್ಕೊಂಡಿದ್ದಾರಲ್ಲ ಏನೋ ಸ್ಟಿಕ್ಕರ್ಸ್ನ ನಾವು ಕೆಲವು ಮನೆಗಳಿಗೆ ಅಂಟಿಸ್ತಾ ಇದ್ದೇವೆ ಅದಕ್ಕೆ ಕಾರಣ ಅವರಿಗೆ ಪ್ರೇರೇಪಣೆ ಕೊಡಲಿಕ್ಕೆ ಉತ್ಸಾಹ ತುಂಬಲಿಕ್ಕೆ ಅಂತ ಹೇಳಿ ನೀವು ಮನೆಗಳ ಮುಂದೆನೇ ಯಾತಕ್ಕೆ ಉತ್ಸಾಹ ತುಂಬಲಿಕ್ಕೆ ಸಣ್ಣ ಸಣ್ಣ ಸ್ಟಿಕ್ಕರ್ನ ಹಾಕ್ತಾ ಇದ್ದೀರಿ ದೊಡ್ಡ ದೊಡ್ಡ ವಿನೈಲ್ ಬೋರ್ಡ್ಗಳಿದ್ದಾವೆ ದೊಡ್ಡ ದೊಡ್ಡ ರಸ್ತೆಗಳಿದ್ದಾವೆ ಭಾಳ ದೊಡ್ಡ ಬ್ಯಾನರ್ಗಳನ್ನು ವಿನೈಲ್ ಬೋರ್ಡ್ಗಳನ್ನು ದೊಡ್ಡ ದೊಡ್ಡ ಪೋಸ್ಟ್ಗಳನ್ನ ಅಂಟಿಸಿ ಜನಕ್ಕೆ ಪ್ರೋತ್ಸಾಹ ತುಂಬಲಿಕ್ಕೆ ಮನೆಗಳ ಮೇಲೆ ಯಾತಕ್ಕೆ ಅಂಟಿಸ್ತಾ ಇದ್ದೀರಿ ಮಳೆ ಹೊಡೆಯೋ ಕೆಲಸ ನಾನಲ್ಲ ಮಾಡ್ತಾ ಇರೋದು ಜೆ ಡಿ ಎಸ್ ಪಕ್ಷ ಅಲ್ಲ ಮಳೆ ಹೊಡೆಯತಕ್ಕಂಥ ಕೆಲಸ ಪ್ರಾರಂಭ ಆಗಿರೋದು ಇದೇನು ಈ ದೇಶ ರಕ್ಷಣೆ ಮಾಡ್ತೀವಿ ಅಂತಕ್ಕಂಥ ಲೇಬಲ್ ಇಟ್ಕೊಂಡು ಹೊರಟಿದ್ದೀರಲ್ಲ ನೀವು ಈ ದೇಶಕ್ಕೆ ಮಳೆ ಹೊಡಿತಾ ಇರತಕ್ಕಂಥವ್ರು ಏನು ಹೇಳ್ತಕ್ಕಂಥದ್ದು ನನಗೆ ಯಾವ ಹಂಚಿಕೆ ಇಲ್ಲ ನನಗೆ ಇವತ್ತು ಟ್ರಾನ್ಸ್ಪರೆನ್ಸಿ ಎಲ್ಲಿದೆ ಪಾರದರ್ಶಕ ಅಂತಕ್ಕಂಥದ್ದು ಎಲ್ಲಿದೆ ಇಲ್ಲಿ ರಾಜಕೀಯ ಬೇರೆ ನಾವು ಮಾಡೋದು ತಪ್ಪು ಗ್ರಹಿಕೆ ಮಾಡಿಕೊಂಡು ಕುಮಾರಸ್ವಾಮಿ ಮಾತಾಡ್ತಾರೆ ಅವ್ರಿಗೆ ಮನದಟ್ಟು ಮಾಡುವಂತದ್ದು ಮಾಡಲ್ಲ ಇನ್ನು ಎತ್ತಾಳ್ ವಿರುದ್ಧ ದೂರನ್ನು ನೀಡೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ ಉಸ್ತುವಾರಿ ಅರುಣ್ ಸಿಂಗ್ಗೆ ದೂರನ್ನು ಕೊಡಬೇಕು ಅಂತ ನಿಗಮ ಮಂಡಳಿ ಅಧ್ಯಕ್ಷರಿಂದ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಸುಮಾರು 20ಕ್ಕೂ ಹೆಚ್ಚು ನಿಗಮ ಮಂಡಳಿ ಅಧ್ಯಕ್ಷರು ಈ ತರ ದೂರು ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕಂದ್ರೆ ಎತ್ತಾಳ್ ಪದೇ ಪದೇ ತಮ್ಮದೇ ಪಕ್ಷದ ವಿರುದ್ಧ ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಯಡಿಯೂರಪ್ಪ ವಿರುದ್ಧವೂ ಕೂಡ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಇವಾಗ ಕೇಂದ್ರದ ಶಿಸ್ತು ಸಮಿತಿ ಏನಿದೆ ಅದೇ ಒಂದು ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ ನೋಟಿಸ್ ಎಲ್ಲ ಇಶ್ಯೂ ಆಗಿದೆ ಅನ್ನೋ ಚರ್ಚೆಗಳು ಆಗ್ತಾ ಇರುವಾಗಲೇ ಇವಾಗ ನಿಗಮ ಮಂಡಳಿ ಅಧ್ಯಕ್ಷರುಗಳು ಸೇರಿಕೊಂಡು ಬಿಜೆಪಿ ಉಸ್ತುವಾರಿಗೆ ಒಂದು ದೂರನ್ನು ಕೊಡಬೇಕು ಅಂತ ನಿರ್ಧಾರಕ್ಕೆ ಬಂದಿದ್ದಾರೆ ವಿಜೇಂದ್ರ ಕಾಲು ಒತ್ತುವವರಿಗೆ ನಿಗಮ ಅಂತ ಯತ್ನಾಳ್ ಈ ಹಿಂದೆ ಬಹಿರಂಗವಾಗಿ ಹೇಳಿದ್ರು ಹಾಗಾಗಿ ಯತ್ನಾಳ್ ಹೇಳಿಕೆಯನ್ನ ಖಂಡಿಸಿ ನಿಗಮ ಮಂಡಳಿ ಅಧ್ಯಕ್ಷರು ಆಕ್ರೋಶವನ್ನು ವ್ಯಕ್ತಪಡಿಸಿ ಯತ್ನಾಳ್ ವಿರುದ್ಧ ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ ಯತ್ನಾಳ್ ಹೇಳಿಕೆಗೆ ಇದೀಗ ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಗರಂ ಆಗಿದ್ದಾರೆ ಸುಮಾರು 20ಕ್ಕೂ ಹೆಚ್ಚು ನಿಗಮ ಮಂಡಳಿಯ ಅಧ್ಯಕ್ಷರುಗಳು ಇವಾಗ ಯತ್ನಾಳ್ ವಿರುದ್ಧ ದೂರನ್ನು ನೀಡೋದಕ್ಕೆ ಸಿದ್ಧವಾಗಿದ್ದಾರೆ ಅರುಣ್ ಸಿಂಗ್ ಅವರಿಗೆ ದೂರನ್ನು ಕೊಡಬೇಕು ಅಂತ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಈ ಹಿಂದೆ ಯತ್ನಾಳ್ ಮಾತನಾಡುವಂತ ಒಂದು ಬರದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ತಮ್ಮ ಪಕ್ಷದ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದವರು ವಿಜೇಂದ್ರ ಕಾಲನ್ನ ಯಾರೆಲ್ಲ ಒತ್ತಿದ್ದಾರೆ ಅವರಿಗೆಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಒಂದು ಆರೋಪವನ್ನ ಮಾಡಿದ್ರು ಹಾಗಾಗಿ ಈಗ ನಿಗಮ ಮಂಡಳಿ ಅಧ್ಯಕ್ಷರುಗಳೇ ಈ ತರ ಒಂದು ಹೇಳಿಕೆಯನ್ನು ಖಂಡಿಸಿ ಯತ್ನಾಳ್ ಈ ತರ ನಾಲ್ಗೆಯನ್ನ ಪದೇ ಪದೇ ಹರಿಬಿಡ್ತಾ ಇದ್ದಾರೆ ಈಗ ನಮ್ಮ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಅವ್ರಿಗೆ ಸಂಕಷ್ಟ ಎದುರಾಗುತ್ತಾ ಈ ಕಂಪ್ಲೇಂಟ್ ನಿಂದ ಅಂತ ನೋಡ್ಬೇಕಾಗತ್ತೆ ಕೃಷಿ ಮಸೂದೆ ವಿರೋಧಿಸಿ ಇವತ್ತು ರೈಲು ತಡೆ ನಡೀತಾ ಇದೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ರೈಲು ತಡೆಗೆ ಪ್ಲಾನ್ ಅನ್ನ ಅನ್ನದಾತರು ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಭದ್ರತೆಯನ್ನ ಒದಗಿಸಲಾಗಿದೆ ಯಶವಂತಪುರದಲ್ಲೂ ಕೂಡ ರೈಲು ತಡೆಗೆ ರೈತರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈಲು ತಡೆಗೆ ಸಿದ್ಧತೆಗಳಾಗಿದೆ ಪ್ರತಿಭಟನಾಕಾರರು ನಿಲ್ದಾಣಕ್ಕೆ ಬರದಂತೆ ಪೊಲೀಸರು ಅಲ್ಲಿ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಂಡಿದ್ದಾರೆ ಮಧ್ಯಾಹ್ನ 3 ಗಂಟೆ ತನಕನೂ ಕೂಡ
ದೇಶದಾದ್ಯಂತ ರೈಲ್ ರೋಕೋ ರೈಲು ತಡೆ ಚಳುವಳಿಯನ್ನ ಇವತ್ತು ಅನ್ನದಾತರು ಹಮ್ಮಿಕೊಂಡಿರೋದು. ಎಷ್ಟೇ ಹೋರಾಟ ಮಾಡಿದ್ರೂ ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಪದೇ ಪದೇ ಮಾತುಕತೆ ಆದರೂ ಕೂಡ ಅದು ವಿಫಲವಾಗ್ತಾ ಇದೆ. ಹಾಗಾಗಿ ದೇಶಾದ್ಯಂತ ರೈಲ್ ರೋಕೋ ಚಳುವಳಿಯನ್ನ ಇವತ್ತು ಮಾಡ್ತಾ ಇದ್ದಾರೆ ರೈತರು. ಇನ್ನು ಬೆಳಗಾವಿಯಲ್ಲಿ ಕೃಷಿ ಮಸೂದೆ ವಿರೋಧಿಸಿ ರೈಲ್ ರೋಕೋಗೆ ರೈತ ಸಂಘಟನೆಗಳು ಮುಂದಾಗಿವೆ. ಪ್ರತಿಭಟನಾಕಾರರು ರೈಲ್ವೆ ನಿಲ್ದಾಣ ಪ್ರವೇಶ ಮಾಡದಂತೆ ಪೊಲೀಸರು ಅಲ್ಲಿ ತಡೆ ಹಿಡಿದಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ರೈತ ಮುಖಂಡರಾದ ಸಿದ್ದಗೌಡ ಜಯಶ್ರೀ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇನ್ನು ರಾಯಚೂರಿನಲ್ಲೂ ಕೃಷಿ ಮಸೂದೆ ವಿರೋಧಿಸಿ ಹೋರಾಟಕ್ಕೆ ಸಿದ್ಧತೆಗಳಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ರೈಲು ತಡೆಗೆ ರೈತ ಸಂಘಟನೆಗಳು ನಿರ್ಧಾರವನ್ನು ಮಾಡಿಕೊಂಡಿವೆ. ಹೀಗಾಗಿ ಪೊಲೀಸರು ನಿಲ್ದಾಣದ ಹೊರಗಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಪ್ರತಿಭಟನಾಕಾರರು ಬ್ಯಾರಿಕೇಡ್ ದಾಟಿ ಒಳಗಡೆ ನುಗ್ಗುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ರೈತ ಮುಖಂಡರು ರೈಲ್ವೆ ನಿಲ್ದಾಣದ ಎದುರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಪೊಲೀಸರು ಪ್ರತಿಭಟನಾಕಾರರನ್ನ ರೈಲ್ವೆ ನಿಲ್ದಾಣ ಪ್ರವೇಶ ಮಾಡದಂತೆ ತಡೆದಿದ್ದಾರೆ. ಇನ್ನೊಂದು ಕಡೆ ಕೋಲಾರದ ಬಂಗಾರಪೇಟೆ ಜಂಕ್ಷನ್ನಲ್ಲೂ ಕೂಡ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ರೈಲ್ವೆ ನಿಲ್ದಾಣದ ಸುತ್ತ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ. ಬ್ರೇಕ್ ಆದ್ಮೇಲೆ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡಬೇಕು. ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ. ಇದಕ್ಕೆ ನೆಟ್ವರ್ಕ್ 18 ಕೂಡ ಸಾಥ್ ಕೊಟ್ಟಿದೆ. ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ. ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ, ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನೋ ಘೋಷವಾಕ್ಯದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ. ಸಮೀಪದಲ್ಲೇ ಈ ಕಲ್ಲು ಬ್ಲಾಸ್ಟ್ ಆಗಿರುವುದು, ಕಲ್ಲುಗಳ ಸ್ಫೋಟಕ್ಕೆ ಓರ್ವನ ತಲೆಗೆ ಗಾಯ ಆಗಿದೆ ಅನ್ನೋ ಆರೋಪವನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಸ್ಫೋಟದಿಂದ ಕಲ್ಸಿಡಿದು ಈ ತರ ಗಾಯ ಆಗಿದೆ, ಅದು ತಲೆಗೆ ಗಾಯ ಆಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತರ ಕಲ್ಲು ಸ್ಫೋಟವಾಗುವಾಗ ಆ ಕಲ್ಲು ನೇರವಾಗಿ ಬಂದು ಬಡ್ದಿದೆ, ತಲೆ ಗಾಯ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಆರೋಪದ ಜೊತೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ತಾವರೆಕೆರೆ ಪೊಲೀಸ್ ಸ್ಟೇಷನ್ ಅಲ್ಲಿ RCCL ಮ್ಯಾನೇಜರ್ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಬ್ಲಾಸ್ಟಿಂಗ್ ಗುತ್ತಿಗೆದಾರ ಸೆಲ್ವಂ ಅಂತ ಅವ್ರ ವಿರುದ್ಧನೂ ಕೂಡ ದೂರು ದಾಖಲಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮದ ವಸತಿ ಸಮುಚ್ಚಯ ನಿರ್ಮಾಣ ಮಾಡ್ತಾ ಇದ್ರು, ಅಕ್ಕಪಕ್ಕದಲ್ಲೇ ಮನೆಗಳಿದೆ, ಅನಾಥಾಶ್ರಮ ಇದೆ, ಆದರೆ ಕಾಂಟ್ರಾಕ್ಟರ್ ಮಾತ್ರ ಯಾವುದನ್ನು ನೋಡಿಲ್ಲ, ಕ್ಯಾರೇ ಅಂದಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ ಆಗ್ಬಿಟ್ಟಿದೆ. ಸಿದ್ದೇಶ್ವರ ಸ್ವಾಮಿ ಅನಾಥ, ಅಲ್ಲಿ ಮಕ್ಕಳಿದ್ದಾರೆ ಅನಾಥಾಲಯದಲ್ಲಿ, ಅವ್ರ ಗೋಳ್ ಪರಿಸ್ಥಿತಿ ಇದು. ಈಗ ಆಶ್ರಮದ ಶೆಡ್ ಪೀಸ್ ಪೀಸ್ ಆಗ್ಬಿಟ್ಟಿದೆ, ವ್ಯಕ್ತಿಯ ಬುರುಡೆ ಓಪನ್ ಆಗಿದೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಆಶ್ರಮದ ಸಿಬ್ಬಂದಿ ಬಂಡಿಗಳನ್ನ ಬ್ಲಾಸ್ಟ್ ಮಾಡಬೇಡಿ ಅಂತ ಹೇಳಿದ್ದಾರೆ, ಸ್ಥಳೀಯರಿಗೆ ಸಮಸ್ಯೆ ಆಗುತ್ತೆ ಅಂತಾನು ಹೇಳಿದ್ದಾರೆ. ಆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ, ಯಾವ ತರ ಬ್ಲಾಸ್ಟ್ ಮಾಡಿದ್ದಾರೆ. ಸುತ್ತಮುತ್ತ ಅಲ್ಲಿ ಮನೆ ಇದೆ, ಹೇಳ್ತೀವಿ ಆಶ್ರಮ ಕೂಡ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಆಗುತ್ತೆ ಅಂತ ಅವ್ರಿಗೆ ಹೇಳಿದ್ರೂ ಕೂಡ ಆ ಕಾಂಟ್ರಾಕ್ಟರ್ ಇದ್ಯಾವುದನ್ನು ಕಿವಿಗೆ ಹಾಕೊಂಡಿಲ್ಲ. ಹೇಳಿದ್ರೆ ಸ್ಥಳೀಯರ ಈ ಥರ ಪ್ರಶ್ನೆ ಮಾಡಿದ್ರೆ, ರಿಕ್ವೆಸ್ಟ್ ಮಾಡೋಕೆ ಹೋದರೂ ಕೂಡ ಧಮಕಿ ಹಾಕಿ ವಾಪಸ್ ಕಳಿಸ್ತಾರಂತೆ. ಅದೇನು ಮಾಡ್ಕೋತೀರೋ ಮಾಡ್ಕೊಳ್ಳಿ, ಹೋಗಿ, ನಾವು ಈ ಥರ ಮಾಡ್ತೀವಿ ಅಂತ ಹೇಳಿದಾರಂತೆ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ತಾವರೆಕೆರೆ ಸಮೀಪ ಈ ಥರ
ಕಲ್ಲು ಸ್ಫೋಟ ಮಾಡಿದ್ದಾರೆ. ಆ ಕಲ್ಲು ರಭಸವಾಗಿ ಬಂದು ಓರ್ವ ವ್ಯಕ್ತಿಯ ತಲೆಗೆ ಬಂದು ಹೊಡೆದಿದೆ. ಅವರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಸುಮಾರಿನಿಂದ ಆಗ್ತಾ ಇದೆ ಸರ್, ನಾವು ವಾರ್ನಿಂಗ್ ಮಾಡ್ತಾನೆ ಇದ್ದೀವಿ, ಅವ್ರು ಕೇಳ್ತಾನೆ ಇಲ್ಲ, ಮಾಡ್ತಾನೆ ಇದ್ದಾರೆ. ಹೇಳಿಲ್ಲ, ಇದು ಮೂರನೇ ಸತಿ ನಾನು ಹೇಳ್ತೀನಿ, ಮೊದಲೇ ಎರಡು ಸತಿ ಆಗಿದೆ, ಇದು ಬೈಕಲ್ಲಿ ಒಂದು ಸತಿ ಬಿದ್ದಿದ್ದೀವಿ, ಅದು ಹೇಳಿದೆ. ಇದು ಮೂರನೇ ಸತಿ ಬಂದು ಹೇಳ್ತಾರೆ. ಇದು ಸುಮಾರಿನಿಂದ ಆಗ್ತಾ ಇದೆ ಸರ್, ನಾವು ವಾರ್ನಿಂಗ್ ಮಾಡ್ತಾನೆ ಇದ್ದೀವಿ, ಅವ್ರು ಕೇಳ್ತಾನೆ ಇಲ್ಲ. ಗಾಯಾಳು ಪಾಪ ಹೇಳ್ತಾ ಇದ್ರು ಈ ತರ ಮಾಡಬೇಡಿ ಅಂತ, ಎಷ್ಟು ಹೇಳಿದ್ರು ಅವ್ರು ಕೇಳ್ತಾನೆ ಇಲ್ಲ. ಅವ್ರಿಗೆ ಧಮಕಿ ಹಾಕ್ತಾರೆ, ಯಾರು ಸ್ಥಳೀಯರು ಹೇಳಕ್ ಹೋಗ್ತಾರೆ ನಮಗೆ ಸಮಸ್ಯೆ ಆಗುತ್ತೆ ಹಿಂಗೆ ಮಾಡಬೇಡಿ ಅಂತ, ಈ ಥರ ಬ್ಲಾಸ್ಟ್ ಮಾಡಬೇಡಿ ಕಲ್ಲುಗಳನ್ನು ಅಂತ ಹೇಳೋಕೆ ಹೋದರೆ ಯಾರು ರಿಕ್ವೆಸ್ಟ್ ಮಾಡೋಕೆ ಹೋಗ್ತಾರೆ ಅವ್ರಿಗೆ ಧಮಕಿ ಹಾಕಿ ಕಳಿಸಿದ್ದಾರೆ. ಬಟ್ ಇವಾಗ ಒಂದು ಅನಾಹುತ ಆಗಿ ಹೋಗಿದೆ. ಅಕಸ್ಮಾತ್ ಏನಾದರೂ ಜೀವ ಹಾನಿಯಾಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಅಮಾಯಕರು ಬಲಿಯಾಗಬೇಕಾಗ್ತಿತ್ತು ಅಷ್ಟೇ. ಸದ್ಯ ಗಾಯ ಆಗಿದೆ ಅಷ್ಟೇ, ಅವರಿಗೆ ಏನು ಸಮಸ್ಯೆ ಅಂಥದ್ದೇನು ಆಗಿಲ್ಲ. ಇನ್ನೇ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ, ಅಲ್ಲಿ ಮಕ್ಕಳೇನಾದರೂ ಹೋಗಿದ್ದರೆ, ಒಂದು ಗಂಭೀರವಾದಂಥ ಸಮಸ್ಯೆನೇ ಆಗ್ತಾ ಇತ್ತು, ಒಂದು ಅಚಾತುರ್ಯ ಘಟನೆ ನಡೆದು ಹೋಗ್ತಾ ಇತ್ತು, ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೆ? ಈ ಥರ ಸ್ಫೋಟ ಮಾಡಬೇಡಿ, ಸುತ್ತಮುತ್ತ ಮನೆಗಳಿದೆ, ಅದರ ಜೊತೆಯಲ್ಲಿ ಅನಾಥಾಶ್ರಮ ಇದೆ ಅಂತ ಹೇಳಿದ್ರೂ ಕೂಡ ಅಲ್ಲಿ ಕೇಳಿಸ್ಕೊಳ್ಳುವಂಥ ಒಂದು ವ್ಯವಧಾನ ಕೂಡ ಅವ್ರಿಗಿಲ್ಲ. ಈಗ FIR ಪ್ರತಿಯನ್ನು ತೋರಿಸ್ತಾ ಇದ್ದೀವಿ, ಕಂಪ್ಲೇಂಟ್ ಈಗ ದಾಖಲಾಗಿದೆ. ಏನು ಕ್ರಮ ಪೊಲೀಸರು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಆಶ್ರಮದ ಸಿಬ್ಬಂದಿ ತಲೆಗೆ ಈ ಥರ ಗಾಯ ಆಗಿರೋದು, ಗಾಯಾಳು ಪರಿಸ್ಥಿತಿ ಇದು. ಇನ್ನೊಂದು ಕಡೆ ತೋರಿಸ್ತಾ ಇದ್ದೀವಿ ಆ ಕಲ್ಲು ಬಂಡೆ ಹೆಂಗೆ ಸ್ಫೋಟ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸ್ಫೋಟದಿಂದ ಅವ್ರ ತಲೆಗೆ ಗಾಯ ಆಗಿದೆ, ಬೇರೆ ಬೇರೆಯವರಿಗೆ ನಾನಾ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಈ ಥರ ಪದೇ ಪದೇ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಒಂಥರ ಕಿರಿಕಿರಿಯನ್ನು ಕೂಡ ಅನುಭವಿಸ್ತಾರೆ. ಈ ಥರ ಬ್ಲಾಸ್ಟ್ ಮಾಡಬೇಡಿ ಅಂತ ಹೇಳಿದ್ರು ಅವ್ರು ಕೇಳೋ ಪರಿಸ್ಥಿತಿಯಲ್ಲಂತೂ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದ ವಸತಿ ಸಮುಚ್ಚಯ ನಿರ್ಮಾಣ ಮಾಡೋಕ್ಕೆ ಅಂತ ಅಲ್ಲಿ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈ ಕಲ್ಲುಗಳನ್ನು ಅವರು ಬ್ಲಾಸ್ಟ್ ಮಾಡ್ತಾ ಇರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹರ್ಷ. ಹರ್ಷ, ಆ ವಿಜುವಲ್ ನಾವು ನೋಡ್ತಾ ಇದ್ದೀವಿ, ಸೊ ಈ ಆತಂಕ ಹುಟ್ಟಿಸುತ್ತೆ. ಯಾಕಂದ್ರೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಈ ಬ್ಲಾಸ್ಟ್ನಿಂದ ಕಲ್ಲು ರಭಸವಾಗಿ ಬಂದು ಹೊಡೆದ್ರೆ ಅಂತ. ಸದ್ಯಕ್ಕೆ ಆ ವ್ಯಕ್ತಿ ಗಾಯ ಆಗಿದೆ, ಅವ್ರ ಪರಿಸ್ಥಿತಿ ಹೆಂಗಿದೆ, ಮತ್ತೆ ಈಗ ಕಂಪ್ಲೇಂಟ್ ಆಗಿದೆ, ಏನಾದರೂ ಆಕ್ಷನ್ ತಗೊಂಡಿದ್ದಾರಾ ಪೊಲೀಸರು? ನಿನ್ನೆ ಅಷ್ಟೇ ಕಂಪ್ಲೇಂಟ್ ಆಗಿರುವಂತದ್ದು ಶರ್ಮಿತ. ಏನಂತ ಅಂದ್ರೆ, ಕಳೆದ 8 ತಿಂಗಳಿಂದ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಶುರುವಾಗಿರುವಂತದ್ದು. ಅವಾಗಿಂದನೂ ಸಹ ಈ ಒಂದು ಪಕ್ಕದಲ್ಲೇ ಇರುವಂತಹ ಆಶ್ರಮ, ಸುಮಾರು 25 ಮಕ್ಕಳು ಇಲ್ಲಿ ಇರುವಂತದ್ದು, 15 ವರ್ಷಗಳಿಂದ ನಡೀತಾ ಇರುವಂತಹ ಸಿದ್ದೇಶ್ವರ ಸ್ವಾಮಿ ಆಶ್ರಮ ಅಂತ ಅಂದ್ಬಿಟ್ಟು. ಇಲ್ಲಿ ಪಕ್ಕದಲ್ಲೇ ನಡೀತಾ ಇರುವಂತಹ ಕನ್ಸ್ಟ್ರಕ್ಷನ್ ಜಿಲಿಟಿನ್ ಕಡ್ಡಿಗಳಾಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಡಿಟೋನೇಟರ್ಸ್ ಆಗಿರ್ಬೋದು, ಅವುಗಳನ್ನ ಯೂಸ್ ಮಾಡ್ಕೊಂಡು ಬ್ಲಾಸ್ಟ್ ಮಾಡ್ತಾ ಇರುವಂತದ್ದು. ಹೊತ್ತಲ್ಲದ ತಲೆ ಟೈಮ್ ಬೆಳಿಗ್ಗೆ ಟೈಮಲ್ಲೇ ಬ್ಲಾಸ್ಟ್ ಮಾಡ್ತಿರ್ತಾರೆ. ಆಗ ಸಿಡಿಯುವಂತ ಕಲ್ಲುಗಳು ಬಂದು ಈ ಒಂದು ಆಶ್ರಮದ ಶೆಡ್ ಮೇಲೆ ಬೀಳುವಂತದ್ದು, ಹಲವಾರು ಬಾರಿ ಈ ಒಂದು ಘಟನೆಗಳು ನಡೆದಿವೆ. ಈ ಸಂಬಂಧ ಸ್ಥಳೀಯರು ಹಾಗೂ ಆಶ್ರಮದವರು ಹೋಗಿ ಅವರನ್ನ ಪ್ರಶ್ನೆ ಮಾಡಿದಾಗ ಇವ್ರ ಮೇಲೆ ಒಂದು ದಬ್ಬಾಳಿಕೆಯನ್ನ ಮಾಡ್ತಾರೆ ಅನ್ನೋ ಒಂದು ಆರೋಪಗಳು ಕೇಳ್ಬರ್ತಾ ಇರುವಂತದ್ದು. ಇದುವರೆಗೂ ಸಹ ಹೆದರ್ಕೊಂಡು ಇದ್ದಂಥವ್ರು ನಿನ್ನೆ ಯಾವಾಗ ಆಶ್ರಮದ ಸಿಬ್ಬಂದಿ ತಲೆ ಮೇಲೆ ಕಲ್ಲು ಬಿದ್ದು ಸುಮಾರು ತಲೆ ಯಾವಾಗ ಏಟಾಯ್ತು ಆಗ ಆಸ್ಪತ್ರೆಗೆ ಅವರನ್ನ ಅಡ್ಮಿಟ್ ಮಾಡಿ ನಿನ್ನೆಯಷ್ಟೇ ತಾವರೆಕೆರೆ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ನೀಡಿರುವಂತದ್ದು. ಈ ಸಂಬಂಧವಾಗಿ ತಾವರೆಕೆರೆ ಪೊಲೀಸ್ ಸ್ಟೇಷನ್ ನ ಅಧಿಕಾರಿಗಳು ಸಹ ಬಂದು ಸ್ಥಳಕ್ಕೆ ಬಂದು ನಿನ್ನೆ ಮಾಜರವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ರೀತಿಯಂತ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಹಾಗೆ ಈ ಒಂದು ಎಲೆಕ್ಟ್ರಾನಿಕ್ ಡಿಟೋನೇಟರ್ಸ್ ಆಗಿರ್ಬೋದು ಅಥವಾ ಜಿಲೆಟಿನ್ ಕಡ್ಡಿಗಳನ್ನಾಗಿರ್ಬೋದು, ಇಷ್ಟು ಹತ್ರದಲ್ಲೇ ಇಷ್ಟೊಂದು ಮನೆಗಳು ಅಥವಾ ಆಶ್ರಮ ಇರಬೇಕಾಗಿದ್ರೆ ಇದನ್ನ ಬಳಸೋದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ? ಹಾಗಾದ್ರೆ ಯಾವ ಒಂದು ಧೈರ್ಯದ ಮೇಲೆ ಇಷ್ಟು ಹತ್ರದಲ್ಲಿ ಮನೆ ಇರಬೇಕಾಗಿದ್ರೆ ಮತ್ತು ಆಶ್ರಮ ಇರಬೇಕಾಗಿದ್ರೆ ಇವನ್ನ ಬಳಸಿ ಬ್ಲಾಸ್ಟ್ ಮಾಡಬಹುದು? ಈ ರೀತಿಯಾದಂತಹ ಒಂದು ಪ್ರಶ್ನೆಗಳು ಈಗ ಕಾಡ್ತಾ ಇರುವಂತದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಹರ್ಷವರ್ಧನ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸಿದ್ದೇಶ್ವರ ಅನಾಥಾಶ್ರಮದ ಅಧ್ಯಕ್ಷರಾಗಿರುವಂತಹ ಪುಷ್ಪವತಿ ಅವರು ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪುಷ್ಪವತಿ ಅವರೇ, ಈಗ ನೀವು ಆ ಪಕ್ಕದಲ್ಲೇ ಇದ್ದೀರಾ, ನಮ್ಮ ರಿಪೋರ್ಟ್ ಹೇಳ್ತಿದ್ರು ಕಳೆದ 7-8 ತಿಂಗಳಿಂದ ಈ ತರ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂತ, ಯಾವಾಗಿಂದ ನಿಮಗೆ ಸಮಸ್ಯೆ ಆಗ್ತಿದೆ? ಸತತ 8 ತಿಂಗಳಿಂದನೂ ತೊಂದ್ರೆ ಆಗ್ತಾ ಇದೆ ಮೇಡಮ್. ಹೋಗಿ ಕೇಳ್ಕೊತಾ ಇದೆ, ಸೀಟ್ ಎಲ್ಲ ಒಡೆದೋಗಿದೆ, ಕೇಳ್ಕೊತಾ ಇದೀವಿ. ಕೇಳ್ಕೊಂಡ್ರು ಅವರು ಯಾವ್ದಕ್ಕೂ ರೆಸ್ಪಾನ್ಸ್ ಕಾಲ್ ಮಾಡಲ್ಲ. ನಿಮ್ದೇನಿದೆ ತಗೋಬನ್ನಿ ಅಂತಾರೆ. ಅವ್ರಿಗೆ ಬ್ಲಾಸ್ಟಿಂಗ್ ಪರ್ಮಿಷನ್ ಇಲ್ದೇನೆ ಇಷ್ಟೊಂದು ದೌರ್ಜನ್ಯ ಮಾಡಿ ಲಕ್ಷಾಂತರ ಟನ್ ಗಳನ್ನ ಇದನ್ನ ಕಲ್ಲನ್ನ ಬ್ಲಾಸ್ಟ್ ಮಾಡಿದ್ದಾರೆ. ಇಲ್ಲ ಸರ್, ಅದಕ್ಕೆ ಇಲ್ಲ ಮೇಡಮ್. ಬೆಳಿಗ್ಗೆ ಟೈಮ್ ಎಲ್ಲ ಮಾಡ್ತಾರೆ, ಮಾರ್ನಿಂಗ್ ಟೈಮ್ ಎಲ್ಲ ಮಾಡಂಗಿಲ್ಲ ಬ್ಲಾಸ್ಟಿಂಗು, ಅಂತದ್ರಲ್ಲೂ ಮಾಡ್ತಾ ಇರ್ತಾರೆ ಇವರು. ಅಂದ್ರೆ ಆ ಬ್ಲಾಸ್ಟ್ ಆಗ್ತಾ ಇದೆಯಲ್ಲ, ವಿಜುವಲ್ ನಾವು ನೋಡ್ತಾ ಇದೀವಿ, ಅದರಿಂದ ಎಷ್ಟು ದೂರ ಇದೆ ನಿಮ್ಮ ಆಶ್ರಮ? ಇಲ್ಲಿಂದ 100 ಮೀಟರ್ ಇದೆ ಮೇಡಮ್ ಅಷ್ಟೇ ಇರೋದು. ಇವಾಗ ನಿಮ್ ಸಿಬ್ಬಂದಿಗಲ್ವಾ ಗಾಯ ಆಗಿರೋದು ತಲೆಗೆ? ಸಿಬ್ಬಂದಿಗೆ ಗಾಯ. ಹೇಗಿದ್ದಾರೆ ಅವ್ರೀಗ? ಇವಾಗ ಆಸ್ಪತ್ರೆಲ್ಲೇ ಇದ್ದಾರೆ ಮೇಡಮ್. ಈಗ ನಿಮ್ದು ಅನಾಥಾಶ್ರಮ ಶೀಟ್ ಎಲ್ಲ ಒಡೆದು ಹೋಗಿದೆಯಂತಲ್ಲ? ಹೌದೌದು ಮೇಡಮ್. ಈ ಕಂಪ್ಲೇಂಟ್ ಆಗಿದೆ, ಏನಾದ್ರೂ ಆಮೇಲೆ ಗೊತ್ತಾಯ್ತಾ, ಫಾಲೋ ಅಪ್ ಮಾಡಿದ್ರ, ಏನಾಯ್ತು, ಪೊಲೀಸರು ಏನ್ ಆಕ್ಷನ್ ತಗೊಂಡಿದ್ದಾರೆ ಅಂತ?
ಅದು ಎಫ್ಐಆರ್ ಹಾಕಿದ್ದಾರೆ ಮೇಡಮ್. ಈಗ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ತಿರಲ್ಲ ಈ ತರ ಮಾಡಬೇಡಿ ನಾವು ಸುತ್ತಮುತ್ತ ಇದ್ದೀವಿ ಅಂತ ಏನು ಹೇಳ್ತಾರೆ? ಇನ್ನು ಹೆದರಿಸ್ತಾರಂತಲ್ಲ, ಧಮಕಿ ಹಾಕ್ತಾರೆ. ನಮ್ಮನ್ನ ಹೆದರಿಸ್ತಾರೆ ಮೇಡಮ್. ನಿಮ್ಗೆ ಏನಿದೆ ನೀವು ತಗೋ ಬನ್ನಿ, ನೀವು ಆಶ್ರಮ ನಡೆಸ್ತಾ ಇದ್ದೀರಾ, ನೀವು ನಿಮ್ನೆ ಖಾಲಿ ಮಾಡಿಸ್ಬಿಡ್ತೀವಿ, ನಿಮ್ಗೆ ಡೆಮೊಲೇಷನ್ ಮಾಡಿಸ್ತೀವಿ ಅಂತ ನಮ್ಗೆನೆ ಬೆದರಿಕೆ ಇಡ್ತಾರೆ ಮೇಡಮ್. ಊರು ಒಬ್ರು ಗುರ್ಗಂದಳ್ಳಿ ಹುಡುಗ ಒಬ್ಬ ಹೋಗಿ ಕೇಳಿದಕ್ಕೂ ಅದೇ ಅವಾಜ್ ಹಾಕ್ತಾರೆ ಮೇಡಮ್. ನಿಮ್ದೇನಿದೆ ತಗೋ ಬರ್ರಿ, ನೀವು ಸ್ಥಳೀಕರು ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ಅಂತ ಕೇಳ್ತಾರೆ ಮೇಡಮ್ ಅದು. ಸರಿ, ಈಗ ನಾವು ಸುದ್ದಿ ಪ್ರಸಾರ ಮಾಡಿದೀವಿ, ಪೊಲೀಸರು ಎಫ್ಐಆರ್ ಮಾಡಿದ್ದಾರೆ, ನೆಕ್ಸ್ಟ್ ಏನ್ ಆಕ್ಷನ್ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಪುಷ್ಪಾವತಿ ಅವರೇ ಮಾತನಾಡಿದಕ್ಕೆ. ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದಲ್ಲಿ ಹಾಕಿ ಪ್ಲೇಯರ್ ಸರ್ದಾರ್ ಸಿಂಗ್ ಹಾಗೆಯೇ ಶೂಟರ್ ಗಗನ್ ನಾರಂಗ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರ ಝಲಕ್ ನಿಮಗೋಸ್ಕರ. ನಮ್ಮದಂತೂ ಮನೆ ಹತ್ರ ಗ್ರೌಂಡ್ ಏನಿತ್ತು, ಐ ಥಿಂಕ್ 2 ಕಿಲೋಮೀಟರ್ ಇತ್ತು ಪಾಜಿ. ಮತ್ತೆ ನಾವಂತೂ ಯಾವಾಗ ಟ್ರಾಲಿ ಸ್ಕೂಟರ್ ಹೊರಡ್ತಿದ್ವು, ಊರಿನವರು ಯಾರಾದ್ರೂ ಹೋಗ್ತಿದ್ರೆ ಕೈ ತೋರಿಸಿ, ಸೊ ಶಾಲೆ ಮುಗಿಯುತ್ತಲೇ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಓಡ್ಕೊಂಡು ವಾಪಸ್ ಬರ್ತಿದ್ವು. ಹಸಿರು ಬಣ್ಣದ ಎಷ್ಟು ಶೇಡ್ಸ್ ನಮ್ಗೆ ನೇಚರ್ ನಲ್ಲಿ ಸಿಗುತ್ತೆ ನಿಮ್ಗೊತ್ತಾ? 4-5 ನೇಚರ್ ನಲ್ಲಿ ಹೌ ಮೆನಿ ಶೇಡ್ಸ್ ಆಫ್ ಗ್ರೀನ್ ಆರ್ ದೇರ್? 55. ನೀವು ಯಾವುದೇ ಒಂದು ದೇಶಕ್ಕೆ ಹೋಗಿ ಒಳ್ಳೆ ಇವೆಂಟ್ಸ್ ನಲ್ಲಿ ಮೆಡಲ್ಸ್ ಗೆಲ್ತೀರಾ, ಮತ್ತೆ ಅದರ ನಂತರ ನಮ್ಮ ನ್ಯಾಷನಲ್ ಫ್ಲಾಗ್ ಮೇಲಕ್ಕೆ ಹೋಗುತ್ತೆ ನೋಡಿ, ಅವೆಲ್ಲವೂ ಪಾಜಿ ಪ್ರೈಸ್ಲೆಸ್ ಆಗಿರುತ್ತವೆ. ಯಾವಾಗ ನಾನು ಶೂಟಿಂಗ್ ಶುರು ಮಾಡಿದ್ದೆ, ನಮ್ಗೆ ರೈಫಲ್ ಗಾಗಿ ತುಂಬಾ ಸ್ಟ್ರಗಲ್ ಮಾಡಬೇಕಾಗಿತ್ತು, ಮತ್ತು ಆ ರೈಫಲ್ ನಮ್ಗೆ ಸಿಕ್ಕಾಗ ನಾವು ವೇವರ್ ಆನ್ ಕ್ಲೌಡ್ 9 ದಿನಾಲು ರಾತ್ರಿ ರೈಫಲ್ ಜೊತೆ ಮಲಗ್ತಿದ್ದೆ ಹಾಸಿಗೆ ಮೇಲಿಟ್ಟು, ಯಾಕೆಂದ್ರೆ ಇಟ್ ವಾಸ್ ಲೈಕ್ ಅ ಪಾರ್ಟ್ ಆಫ್ ಅವರ್ ಬಾಡಿ. ನಾನು ಈಗ ತಾನೇ ಓದ್ದೆ ಇವರಿಗೆ ರೈಫಲ್ ಕೊಂಡ್ಕೊಳ್ಳು ತುಂಬಾ ಸಮಸ್ಯೆ ಆಯ್ತು ಅಂತ. ನೋಡು ಅಭಿನವ್, ಯಾವಾಗ್ಲೂ ರೈಫಲ್ ಅಗತ್ಯವಿದ್ರೆ ಐ ಆಮ್ ಜಸ್ಟ್ ಅ ಫೋನ್ ಕಾಲ್ ಅವೇ, ಹೊಸ ರೈಫಲ್ ತರಿಸ್ತೀನಿ. ಕಾರ್ಯಕ್ರಮ ನ್ಯೂಸ್ 18 ಕನ್ನಡದಲ್ಲಿ ಪ್ರತಿ ಶನಿವಾರ ರಾತ್ರಿ 8 ಪ್ರಸಾರ ಆಗ್ತಾ ಇದೆ. ಈ ವಾರ ಬೆಂಗಳೂರಿನ ರಿಷಿ ಶಿವ್ ಸಾಧನೆಯನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಈ ಪೋರನ ವಯಸ್ಸು ಕೇವಲ 6 ವರ್ಷ, ಆದರೆ ಈತನ ಐಕ್ಯೂ ನೋಡಿದ್ರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ. ಏನಿವನ ಸಾಧನೆ ಅನ್ನೋದ್ರ ಝಲಕ್ ನಿಮ್ಮೊಂದೆ. ನನ್ನ ಹೆಸರು ರಿಷಿ ಶಿವ್ ಪಿ, ನಾನಿರೋದು ಬೆಂಗಳೂರಿನಲ್ಲಿ, ನನಗೆ 6 ವರ್ಷ ವಯಸ್ಸು. ಇವನು ಕೇವಲ 6 ವರ್ಷದ ಯಂಗ್ ಜೀನಿಯಸ್. ಇವನ ಐಕ್ಯೂ 180. ವಿಡಿಯೋ ಗೇಮ್ಸ್ ಅನ್ನ ಶೋಧಿಸಿದ್ದು ಒಬ್ಬ ವ್ಯಕ್ತಿ, ಅವರನ್ನ ಫಾದರ್ ಆಫ್ ವಿಡಿಯೋ ಗೇಮ್ಸ್ ಅಂತಾರೆ. ನಿನ್ನ ಐಕ್ಯೂನು 180. ಪ್ರಖ್ಯಾತ ವಿಜ್ಞಾನಿ ಐನ್ಸ್ಟೈನ್ ಗಿದ್ದ ಐಕ್ಯೂ 160. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಐಕ್ಯೂ 160. ಇವನು ಕೇವಲ 6 ವರ್ಷದ ಯಂಗ್ ಜೀನಿಯಸ್. ಇವನು ಐಕ್ಯೂನ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಮೆನ್ಸಾ ಕ್ಲಬ್ ನಲ್ಲಿ ಸೇರ್ಪಡೆಗೊಂಡ ಅತ್ಯಂತ ಕಿರಿಯ ಭಾರತೀಯ. ನಿನ್ನ ಮೆದುಳಲ್ಲಿ ಎಷ್ಟು ವೈಟಮಿನ್ಸ್ ಇವೆ ನಾನು ನೋಡ್ತಿದ್ದೀನಿ. ಇಷ್ಟೊಂದು ಸಣ್ಣ ವಯಸ್ಸಿಗೆ ಮೊಬೈಲ್ ಆಪ್ ತಯಾರಿಸಿದ ಅದ್ಭುತ ಪ್ರತಿಭೆ ಈ ಬಾಲಕ. ಯಾರ್ ಸ್ಮಾರ್ಟ್, ನೀನಾ ನಿನ್ನ ಅಮ್ಮನ? ನಿನ್ನ ಐಕ್ಯೂ ಎಷ್ಟು? 180. ನಿನ್ನ ಅಮ್ಮನ ಐಕ್ಯೂ ಎಷ್ಟು? 181. ಬೆಣ್ಣೆ ಹಚ್ಚೋದು. ನೆಟ್ವರ್ಕ್ ಇಟ್ಟಿನ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಬೆಂಗಳೂರಿನ ಋಷಿ ಶಿವ್ ಪ್ರಸನ್ನ. 5 ವರ್ಷ ವಯಸ್ಸಿನಲ್ಲಿ ನಾನು ಕೋಡಿಂಗ್ ಕಲಿತೆ. ಅಂದ್ರೆ 1 ವರ್ಷ ಮುಂಚೆ? ಹೌದು. ಗುರುದೇವ ಋಷಿ ಶಿವ್ ಪ್ರಸನ್ನ ಜಯವಾಗಲಿ, ಜಯವಾಗಲಿ. 6 ವರ್ಷದ ಈ ಚಾಚಾ ಚೌಧರಿ 2ನೇ ವರ್ಷಕ್ಕೆ ಓದಲು ಶುರು ಮಾಡಿದ. 5 ವರ್ಷ ತುಂಬುತ್ತಿದ್ದಂತೆ ಹ್ಯಾರಿ ಪಾಟರ್ ನ ಫುಲ್ ಸೀರೀಸ್ ಮುಗಿಸ್ಬಿಟ್ಟಿದ್ದ. ಹ್ಯಾರಿ ಪಾಟರ್ ಇಷ್ಟನಾ? ಎಸ್. ಎಷ್ಟು ಪುಸ್ತಕಗಳಿವೆ? 7. 7? ಹೌದು. ಎಷ್ಟು ಸಮಯ ತಗಲ್ತು ಅದನ್ನ ಓದಕ್ಕೆ? ಮೊದಲ ಬಾರಿ 3 ತಿಂಗಳು ಬೇಕಾಯ್ತು, ಮತ್ತೆ 3 ದಿನದಲ್ಲಿ ಓದಿದೆ. 3 ದಿನದಲ್ಲಿ? ಹೌದು. ಅಷ್ಟೇ ಅಲ್ಲ, ಲರ್ನ್ ವೈಟಮಿನ್ಸ್ ವಿತ್ ಹ್ಯಾರಿ ಪಾಟರ್ ಅನ್ನೋ ಹೆಸರಿನ ಪುಸ್ತಕ ಕೂಡ ಬರೆದಿದ್ದಾನೆ. ನೀನ್ ನಿಜವಾಗ್ಲೂ ಒಂದು ಪುಸ್ತಕ ಬರ್ದಿದ್ಯಾ? ಎಸ್. ಯಾವ್ದ್ರ ಬಗ್ಗೆ? ಲರ್ನ್ ವೈಟಮಿನ್ಸ್ ವಿತ್ ಹ್ಯಾರಿ ಪಾಟರ್. 4 ವರ್ಷ 11 ತಿಂಗಳಲ್ಲೇ 180 ಐಕ್ಯೂ ಜೊತೆಗೆ ಮೆನ್ಸಾ ಇಂಟರ್ನ್ಯಾಷನಲ್ ಲಿಸ್ಟ್ ನಲ್ಲಿ ಸೇರ್ಪಡೆಯಾದ. ನಾನು ಸೈಂಟಿಸ್ಟ್ ಆಗಿ ಬಡವರಿಗೆ ಸಹಾಯ ಮಾಡ್ತೀನಿ, ಮತ್ತೆ ಮದರ್ ಅರ್ತ್ ಅನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಬರ್ತಿದ್ದಾನೆ ಈ ಯಂಗ್ ಜೀನಿಯಸ್. ಶನಿವಾರ ರಾತ್ರಿ 8 ಗಂಟೆಗೆ ಇನ್ನು ಬೆಂಗಳೂರಿನ ರಿಷಿ ಶಿವ್ ಸಾಧನೆ ಕುರಿತ ವಿಶೇಷ ಚರ್ಚಾ ಕಾರ್ಯಕ್ರಮ ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಇರುತ್ತೆ, ತಪ್ಪದೇ ನೋಡಿ. ಇನ್ನು ಬೈಜೂಸ್ ಯಂಗ್ ಜೀನಿಯಸ್ ಕಾರ್ಯಕ್ರಮದ ಬಗ್ಗೆ ಹಲವಾರು ಗಣ್ಯರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಟಿ ಅನಿತಾ ಭಟ್ ಏನ್ ಹೇಳಿದ್ದಾರೆ ನೋಡೋಣ.
ನ್ಯೂಸ್ 18 ಅವರು ಯಂಗ್ ಜೀನಿಯಸ್ ಅನ್ನೋ ಒಂದು ಪ್ರೋಗ್ರಾಮ್ ನ ಶುರು ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಅಲ್ಲಿ ನಮ್ಮ ದೇಶದ ಮಕ್ಕಳಲ್ಲಿರೋ ಪ್ರತಿಭೆಯನ್ನ ಅವರ ಕ್ಷಮತೆಯನ್ನ ಹೊರಪ್ರಪಂಚಕ್ಕೆ ಪರಿಚಯಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಸೊ ಯಂಗ್ ಜೀನಿಯಸ್ ತಂಡಕ್ಕೆ ನ್ಯೂಸ್ 18ಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ಮಕ್ಕಳಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಿ.